ಮೈಸೂರಿನಲ್ಲಿ ಕೊರೋನಾ ಎರಡನೇ ಅಲೆ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯವೂ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾದಂತೆ ಸಾವಿನ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇಂದಿನಿಂದ ಮೈಸೂರಿನ ಬಹುತೇಕ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಅಗತ್ಯ ವಸ್ತುಗಳ ಖರೀದಿ ಮತ್ತು ಮಾರಾಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡುವ ಮುಖಾಂತರ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಹೋಟೆಲ್ಗಳಲ್ಲಿ 50% ಅಷ್ಟು ವ್ಯಾಪಾರ ವಹಿವಾಟಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆದರೆ ಈಗ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದು ಹೆಚ್ಚಿನದಾಗಿ ಹೊಡೆತವನ್ನು ಉಂಟು ಮಾಡಿದೆ ಅನ್ನೋ ಮಾತುಗಳು ಹೋಟೆಲ್ ಮಾಲೀಕರ ಮಾತುಗಳಾಗಿರ್ತಕ್ಕಂಥದ್ದು. ಇನ್ನು ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಇದ್ದಾರೆ. ಸರ್, ಪ್ರಸ್ತುತ ಸ್ಥಿತಿ ಹೇಗಿದೆ ಇವತ್ತಿನಿಂದ ಎಲ್ಲ ವಾಣಿಜ್ಯ ಮಳಿಗೆಗಳನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ? ನಮ್ಮ ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ ಅವರು ಇದುವರೆಗೂ ಶುಕ್ರವಾರ ಸಂಜೆವರೆಗೂ 50% ಗ್ರಾಹಕರಿಗೆ ಅವಕಾಶ ನೀಡಿ 1 ಸೀಟ್ ಬಿಟ್ಟು 1 ಸೀಟು ಮಾಡಿ ಒಂದು ಟೇಬಲಲ್ಲಿ ಇಬ್ಬರು ಕೂರುವಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದರು. ಅದರಂತೆ ನಾವು ಕೂಡ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಂತ ನಮ್ಮ ಎಲ್ಲ ಸದಸ್ಯರಿಗೂ ನಾವು ತಿಳಿಸಿದ್ವಿ. ಆದರೆ ಇದಕ್ಕಿದ್ದಂತೆ ನಿನ್ನೆ ಪೊಲೀಸ್ ಆಯುಕ್ತರು ಒಂದು ಸುತ್ತೋಲೆ ಹೊರಡಿಸಿದರೆ, ಇದು ಯಾವುದೇ ರೀತಿಯಿಂದನೂ ನೀವು ಇದನ್ನು ಪಾರ್ಸಲ್ ವ್ಯವಸ್ಥೆ ಮಾತ್ರ ಕೊಡಬೇಕು, ಯಾವುದೇ ರೀತಿಯಿಂದನೂ ಗ್ರಾಹಕರನ್ನ ಒಳಗಡೆ ಬಿಟ್ಟು ವ್ಯಾಪಾರ ವಹಿವಾಟು ಮಾಡಬಾರದು ಅಂತ ಹೇಳ್ಬಿಟ್ಟು ಒಂದು ಹೊರಡಿಸಿದ್ದಾರೆ. ಈ ಥರ ಸುತ್ತೋಲೆ ಮೇಲೆ ಸುತ್ತೋಲೆ ಹೊರಡಿಸ್ತಾ ಮಾರ್ಗಸೂಚಿಗೆ ಬೇರೆ, ಸುತ್ತೋಲೆ ಬೇರೆ, ಇದನ್ನು ಪ್ರತ್ಯೇಕವಾಗಿ ಮಾಡ್ತಾರಿಂದ ವ್ಯಾಪಾರಿಗಳಿಗೆ ವ್ಯಾಪಾರ ವಹಿವಾಟು ಗ್ರಾಹಕರು ಬರೋದು ಬಿಡೋದು ನೆಕ್ಸ್ಟು ವ್ಯಾಪಾರ ವಹಿವಾಟು ಮಾಡದೆ ಭಾಳ ಗೊಂದಲ ಆಗಿದೆ. ತೀವ್ರ ಸಂಕಷ್ಟಕ್ಕೆ ನಮ್ಮ ವ್ಯಾಪಾರಿಗಳು ಕೂಡ ಸಿಲುಕಿದ್ದಾರೆ. ಈಗಾಗಲೇ ಇವತ್ತು ಬೆಳಗ್ಗೆಯಿಂದ ಎಲ್ಲ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಯಾವ್ಯಾವ್ದು ವಾಣಿಜ್ಯ ಮಳಿಗೆಗಳು ಬರ್ತವೆ ಎಲ್ಲ ಮಳಿಗೆಗಳನ್ನ ಒಂದು ಕಡೆಯಿಂದ ಪೊಲೀಸು ಜೀಪ್ನಲ್ಲಿ ಎಲ್ಲ ಅನೌನ್ಸ್ ಮಾಡ್ಕೊಂಡು ಎಲ್ಲ ಮುಚ್ಚಿಸ್ಕೊಂಡು ಬಂದಿದ್ದಾರೆ. ಈ ಥರ ಮುಚ್ಚಿಸಿದೆ ಸರ್ಕಾರಕ್ಕೆ ಹೋಗುವಂಥ ತೆರಿಗೆನೂ ನಷ್ಟ, ಇವರು ವ್ಯಾಪಾರ ವಹಿವಾಟು ಮಾಡುವಂಥ ಇವರು ನೌಕರ ವರ್ಗಕ್ಕೆ ಸಂಬಳ ಕೊಡೋದಾಗಲಿ ಬಾಡಿಗೆ ಇತ್ಯಾದಿ ತೆರಿಗೆಗಳನ್ನೆಲ್ಲ ಕಟ್ಟಿಕೊಂಡು ವ್ಯಾಪಾರ ವಹಿವಾಟು ಮಾಡೋದಕ್ಕೂ ಕಷ್ಟ. ಇದು ಇಂಡೈರೆಕ್ಟಾಗಿ ಸರ್ಕಾರ ತೊಂದರೆ ಮಾಡೋ ರೀತಿಯಲ್ಲಿ ಮಾಡ್ತಾ ಇದೆ. ಈ ಥರ ಸಾಧ್ಯವಾದಷ್ಟು ತೊಂದರೆಗಳನ್ನ ಸಾರ್ವಜನಿಕರಿಗೆ ಮಾಡಬಾರ್ದು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ತೊಂದರೆ ಕೊಟ್ಟರೆ ಏನಾಗುತ್ತೆ, ಅವರು ಜನ ಜೀವನ ಮಾಡೋದು, ಜನ ಅವ್ರ ಹತ್ರ ನೌಕರರಿರ್ಬೋದು ಅಥವಾ ತೆರಿಗೆ ಕಟ್ಟೋದು, ಬಾಡಿಗೆ ಕಟ್ಟಡದ ಬಾಡಿಗೆಗಳಿಗೆ ತೊಗೊಂಡಿರ್ತಾರೆ, ಆ ಬಾಡಿಗೆಗಳನ್ನ ಕಟ್ಟೋದಕ್ಕಾಗೋದಿಲ್ಲ. ವಿವಿಧ ಲೈಸೆನ್ಸ್ಗಳು ಈಗಾಗಲೇ ಕೆಲವು ಇಲಾಖೆಯವರು ನವೀಕರಣ ಮಾಡಿಕೊಳ್ಳಿ ಲೈಸೆನ್ಸ್ಗಳನ್ನ ಈಗಾಗಲೇ ಒತ್ತಡ ಏರ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಂದ ಸರ್ಕಾರಕ್ಕೆ ತೆರಿಗೆ ಬರೋದು ಕೂಡ ಹಿಂತೋಗುತ್ತೆ. ಆದರೆ ನೀವು ಏನಿದೆ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೈಂಟೈನ್ ಮಾಡಿ SOP ಪ್ರಕಾರ ನೀವು 50% ಜನನ ಬಿಡಿ, ಆಮೇಲೆ ನೀವು ಸ್ಯಾನಿಟೈಸ್ ಯೂಸ್ ಮಾಡಿಸ್ಕೊಳ್ಳಿ, ಯೂಸ್ ಮಾಡಿ, ಮತ್ತು ಇದು ಮಾಸ್ಕ್ ಹಾಕಿ. ಅದು ಅಲ್ಲದೆ ನೀವು ಬಸ್ಸಲ್ಲಿ ಜನ ಸಾಕಷ್ಟು ಹೋಗ್ತಾರೆ, ಟ್ರೈನಲ್ಲಿ ಸಾಕಷ್ಟು ಜನ ಓಡಾಡ್ತಾರೆ, ಬೇರೆ ಬೇರೆ ವಿವಿಧ ರೀತಿಯ ಕಡೆಗಳೆಲ್ಲ ಜನ ಓಡಾಡೋಟ ಇದ್ದೇ ಇದೆ. ನೀವು ಹೋಟ್ಲ್ಗಳಲ್ಲೇ 1.5 ಗಂಟೆ 20 ನಿಮಿಷ ಬಂದು ಊಟೋಪಚಾರ ಮಾಡಿ ಟೀ ಕುಡ್ಕೊಂಡು ಹೋದರೆ ನೀವು ಎಲ್ಲೂ ಕೂಡ ಆ ಥರ ಕರೋನಾ ಹಬ್ಬಿರೋದು ಹೋಟ್ಲ್ಗಳಲ್ಲಿ ಎಲ್ಲಿ ಅಂತ ಏನು ಕಾಣಿಸೋವಂಥ ಮಟ್ಟಿಗೆ ಹಬ್ಬಿಲ್ಲ. ಆಮೇಲೆ ಹೋಟ್ಲವರು ಕೂಡ ಭಾಳ ಬುದ್ಧಿವಂತಿಕೆಯಿಂದ ವ್ಯಾಪಾರ ವಹಿವಾಟು ಮಾಡ್ತಾಯಿದ್ದಾರೆ. ಇದರ ಜೊತೆಗೆ ವಾಣಿಜ್ಯ ಮಳಿಗೆಗಳು ಅರಸೂರು ರೋಡು, ಶಿವರಾಮಪೇಟೆ, ಅಶೋಕ ರೋಡು, ಸಹಜಿ ರೋಡು ಎಲ್ಲ ಕಡೆಯೂ ಮುಚ್ಚಿಸ್ಕೊಂಡು ಬಂದರೆ ಈಗ ಮಾರ್ಗಸೂಚಿನೇ ಬೇರೆ, ಅಥವಾ ಇಲ್ಲಿ ಮೈಸೂರು ನಗರದಲ್ಲಿರುವಂಥ ಪೊಲೀಸ್ ಆಯುಕ್ತರು, ಜಿಲ್ಲಾಧಿಕಾರಿಗಳು, ನಗರಪಾಲಿಕೆ ಆಯುಕ್ತರುಗಳು ಓಡಿಸೋರಂಥ ಸುತ್ತೋಲೆಗಳೇ ಬೇರೆ. ಈ ಥರ ಆದರೆ ಅದು ಗೊಂದಲ ಆಗುತ್ತೆ, ಗೊಂದಲಕ್ಕೆ ಕಾರಣ ಆಗುತ್ತೆ. ನಾವುಗಳು ಏನಾಗುತ್ತೆ, ಬರೀ ದಿನ ಬೆಳಗ್ಗೆ ಎದ್ದರೆ ವಿವಿಧ ಇಲಾಖೆ ಅಧಿಕಾರಿಗಳನ್ನ ಹೋಗಿ ಭೇಟಿ ಮಾಡಿ ನೋಡಿ ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆ ಓದಿ ಹೇಳೋದೇ ಒಂದು ಸಮಸ್ಯೆ ನಮಗೆ. ಏಕೆಂದರೆ ಅವರು ಕೂಡ ಅವರು ಬೇರೆ ಈ ನಮ್ಮ ಕರೋನಾ ಮಹಾಮಾರಿನ ಓಡಿಸೋದಕ್ಕೆ ಅವರು ಓಡಾಡ್ತಾ ಇರ್ತಾರೆ. ನಾವು ಈ ಮಧ್ಯದಲ್ಲಿ ಒಂದು ಕಡೆ ಸುತ್ತೋಲೆ ಓಡಿಸ್ಬಿಟ್ಟು ಹೊರಟೋಗಿದ್ದಾರೆ, ನಾವು ಅದು ಆ ಸುತ್ತೋಲೆಯಿಂದ ಈ ಕೆಳಗಿನ ಅಧಿಕಾರಿಗಳ ಸಮಸ್ಯೆಯನ್ನು ಉದ್ಭವ ಮಾಡೋದಕ್ಕೆ ನೋಡಿರಿ ನಮ್ಮ ಸಾಹೇಬರ ಆದೇಶ ನಾವೇನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ನಿಜ ಆದೇಶ ಸರ್ಕಾರ ಒಂದು ನಿರ್ಧಾರ, ಕಳೆದ ಬಾರಿ 1 29 ತಾರೀಕು 1 ಸುತ್ತೋಲೆ ಓಡಿಸೋದು ರಾಜ್ಯ ಸರ್ಕಾರ CM ನೇತೃತ್ವದಲ್ಲಿ, ಅದರಂತೆ ಒಂದು ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಓಡಿಸಿದ ಮೇಲೆ ಅದನ್ನು ಅದರ ಮಾರ್ಗ ಅನ್ವಯ ಎಲ್ಲರೂ ನಡ್ಕೊಂಡ್ರೆ ಇಡೀ ರಾಜ್ಯಾದ್ಯಂತ ಎಲ್ರಿಗೂ ತೊಂದರೆ ಆಗೋದಿಲ್ಲ. ಇದು ಒಬ್ಬೊಬ್ಬರು ಒಂದೊಂದು ಆಯುಕ್ತರು ಒಬ್ಬರು ಹೊಡೆಸಿದಾಗ ಸಾರ್ವಜನಿಕರಿಗೆ ಇಲ್ಲ ಸಲ್ಲದ ತೊಂದರೆಗಳಾಗ್ತಾ ಇದ್ದಾವೆ. ಈ ಬಗ್ಗೆ ಮಾನ್ಯ ಸನ್ಮಾನ್ಯ ಶಾಸಕರುಗಳು ನಮ್ಮ ರಾಮದಾಸ್ ಅವರು, ನಾಗೇಂದ್ರ ಅವರು, ಮೊನ್ನೆ ಗೌರವಾನ್ವಿತ ಸಂಸದಂಥ MP ನಮ್ಮ ಪ್ರತಾಪ್ ಸಿಂಹ ಅವರು, ತನ್ವೀರ್ ಸೇಟ್ ಅವರು, GT ದೇವರು ಈ ಕಡೆ ಯಾಕೆ ಗಮನ ಹರಿಸ್ತಾ ಇಲ್ಲ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಈ ಕಡೆ ಅವರೆಲ್ಲ ಮುಖ್ಯವಾಗಿ ಸರ್ ವಾಣಿಜ್ಯ ಮಳಿಗೆಗಳನ್ನು ಕ್ಲೋಸ್ ಮಾಡಿಸ್ತಾ ಇರೋದ್ರಿಂದಾಗಿ ಗ್ರಾಹಕರ ಸಂಖ್ಯೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಜೊತೆಗೆ ಹೋಟೆಲ್ಗಳಿಗೆ ಇದು ಒಡೆತ ಬೀಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಒಂದು ಪ್ರಸ್ತುತ ಚಿತ್ರಣ ನೋಡಿದರೆ ಒಂದು ರೀತಿ ಲಾಕ್ಡೌನ್ ರೀತಿನೇ ಇದೆ. ಮಾಡಿಬಿಡ್ಲಿ, ಪೂರ್ತಿ ಲಾಕ್ಡೌನ್ ಮಾಡಿಬಿಡ್ಲಿ, ನಾವು ಕೇಳೋಕ್ಕೆ ಬರೋದಿಲ್ಲ. ನೀವು ಲಾಕ್ಡೌನು ಇಲ್ಲ ನಾವು ಮಾಡೋದಿಲ್ಲ, ಬರೀ ಕೇವಲ ಲಾಕ್ಡೌನ್ ಇಲ್ಲದೆ ಇದ್ರ ಮಾರ್ಗಸೂಚಿ ಪ್ರಕಾರ ಯಾರಿಗೂ ತೊಂದರೆ ಆಗದಿದ್ದಂಗೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಮಾಡೋದ್ರಿಂದ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಲಾಕ್ಡೌನ್ ಇಲ್ಲ, ಇದು
ಲಾಕ್ಡೌನ್ ಇಲ್ಲದೆ ನೀವು ವ್ಯವಹಾರ ಮಾಡಿ ಕರ್ಫ್ಯೂ ಥರ ಮಾಡಿ ಅಂತ ಹೇಳ್ಬಿಟ್ಟು ಕರ್ಫ್ಯೂ ಹಾಕಿದ್ವಿ. ಅಂದರೆ ಕರ್ಫ್ಯೂ ಮೀನ್ಸ್ 5 ಜನ ಸೇರಬಾರ್ದು, 5 ಜನ ಸೇರಿದು ಅದು ಮೆರವಣಿಗೆ ಹೋಗಬಾರ್ದು, ಸಭೆ ಸಮಾರಂಭಗಳು ಮಾಡಬಾರ್ದು, ಇದಕ್ಕೆ ಕರ್ಫ್ಯೂ ಅಂತ ಹೇಳ್ತೀವಿ. ಬಾಕಿ ಉಳಿದಂಥ ವ್ಯಾಪಾರ ಯಾಕೆ ಕ್ಲೋಸ್ ಮಾಡ್ತೀರಿ? ನಾನು ಅದನ್ನು ಕೇಳ್ತಾ ಇರೋದು. ಲಾಕ್ಡೌನ್ ಆದರೆ ಇವೆಲ್ಲ ಬರೋದಿಲ್ಲ, ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಕರ್ಫ್ಯೂ ವಿಧಿಸಿದಾಗ ವ್ಯಾಪಾರ ಹೋಗೋಕ್ಕೆ ಅವಕಾಶ ಇದೆ ಅಂತಲ್ವಾ? ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರನ ನಾವು ಅದನ್ನು ಒತ್ತಾಯ ಮಾಡ್ತೀವಿ. ಅಂದರೆ ಮುಖ್ಯವಾಗಿ ಈಗ ಪ್ರವಾಸೋದ್ಯಮ ಹೇಗಿದೆ, ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ, ಜೊತೆಗೆ ನೀವು ಈಗ ಗ್ರಾಹಕರು ಕಮ್ಮಿ ಆದಂಥ ಸಂದರ್ಭದಲ್ಲಿ ಈಗ ಪಾರ್ಸೆಲ್ ವ್ಯವಸ್ಥೆಗೂ ಕೂಡ ಗ್ರಾಹಕರು ಬರಲಿಲ್ಲ ಅಂದರೆ ನಿಮ್ಮ ಮೇಂಟೆನೆನ್ಸ್, ಇದು ನಿಮ್ಮಲ್ಲಿ ಇರತಕ್ಕಂಥ ಕಾರ್ಮಿಕರ ಒಂದು ನಿರ್ವಹಣೆ ಇರ್ಬೋದು, ಹೋಟೆಲ್ ನಿರ್ವಹಣೆ ಇರ್ಬೋದು, ಇದೆಲ್ಲ ಹೇಗೆ? ಕಾರ್ಮಿಕರಿಗೆ ನಾವು ಇದ್ದಕ್ಕಿದ್ದಾಗ ಏಕಾಏಕಿ ಊರಿಗೋಗಿ ಮನೆಗಳಿಗೋಗಿ ಸೇರಿಕೊಳ್ಳಿ ಅಂತ ಹೇಳಲಿಕ್ಕಾಗಲ್ಲ. ಯಾವಾಗ ಸರ್ಕಾರ ಯಾವ್ಯಾವ ಮಾರ್ಗಸೂಚಿಗಳನ್ನ ಕಳಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ. ಅವರು ಕೂಡ ಅವ್ರವ್ರದ್ದು ಕಮಿಟ್ಮೆಂಟ್ ಅವ್ರು ಮಾಡ್ಕೊಂಡಿರ್ತಾರೆ. ನಾವೀಗ ಮಾರ್ಗ ಮಧ್ಯದಲ್ಲಿ ಈಗ ರಸ್ತೆಯಲ್ಲಿ ಹೋಗ್ತಾ ಮನೆಗೆ ಹೋಗ್ತಾ ಮಧ್ಯದಲ್ಲಿ ಹಿಡಿಸ್ದಂಗೆ ಆಗುತ್ತೆ. ಈಗ 21, 22 ತಾರೀಕು 3ನೇ ತಾರೀಕು ಅವ್ರ ಸಂಬಳ, ತಿಂಗಳ ಸಂಬಳ ಕೊಟ್ಟಬೇಕು, ಮತ್ತು ಎಷ್ಟು ದಿನ ಅಂತ ನಮಗೂ ಗೊತ್ತಾಗ್ತಿಲ್ಲ. ಅಲ್ಲಿವರೆಗೂ ಅವ್ರನ್ನ ಈಗ 15 ದಿವಸ 20 ದಿವಸ ಅದೇ ನಾವು ಕೆಲಸಕ್ಕೆ ಸಂಬಳ ಸೇರಿಸಿ ಕೊಡ್ಬೋದು. ತುಂಬ ದಿನ ಇದೇ ಥರ ನಾವು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಅವ್ರನ್ನ ಕಳಿಸೋಂಗಿಲ್ಲ, ನಾವು ಇಟ್ಕೊಳ್ಳೋಂಗಿಲ್ಲ, ಇಟ್ಕೊಂಡ್ಮೇಲೆ ಸಂಬಳ ಕೊಡಬೇಕು. ನಮ್ಗೆ ಕೊಡೋದಕ್ಕೂ ನಮ್ಮ ಹತ್ರನೂ ಆ ಹಣ ಇದ್ದರೆ ನಾವು ಕೊಡ್ಬೋದು. ಎಲ್ಲದಕ್ಕೂ ನಾವು ವ್ಯಾಪಾರ ಮಾಡಿ ಅಂತಲೇ ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕಲ್ವಾ? ಇದರಿಂದ ಸಮಸ್ಯೆಗಳಾಗ್ತಾಯಿರುತ್ತೆ. ಅವ್ರನ್ನೂ ಕಳಿಸೋಕ್ಕಾಗಲ್ಲ. ಏಕಾಏಕಿ ಲಾಕ್ಡೌನ್ ಮಾಡಿದ್ರೆ ಕಳಿಸ್ಬೋದು, ನೀವು ಕರ್ಫ್ಯೂ ಆಗ್ಬಿಟ್ಟು ಕಳಿಸಿದ್ರೆ ಕಳಿಸೋಕ್ಕಾಗಲ್ಲ. ವ್ಯಾಪಾರ ವಹಿವಾಟಲ್ಲಿ ಅಟ್ಲೀಸ್ಟ್ ಅವ್ರ ಸಂಬಳಕ್ಕೆ ಬೇಡ. ಅವರು ನಿಮಗೆ ಯಾವ ರೀತಿ ಸಹಕಾರ ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ? ನೀವು ಈ ಸಂದರ್ಭದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಮಾಡಿಬಿಡಿ. ನೀವು ಮನೆಯಲ್ಲೇ ಇರಿ. ನೀವೇನು ತೆರಿಗೆ ಕಟ್ತೀವಿ ಸರ್ಕಾರಕ್ಕೆ, ಆ ತೆರಿಗೆಯಲ್ಲೇ ನಿಮ್ಗೆ ಅರ್ಧ ಕೊಡ್ತೀವಿ. ಇಷ್ಟು ವರ್ಷ ಕಟ್ಕೊಂಡು ಬಂದಿದ್ದೀರಲ್ಲ, ಆ ತೆರಿಗೆಯಲ್ಲಿ ಅರ್ಧ ತಿಂಗಳಿಗೆ ಏನು ಕಟ್ಟಿದ್ರೆ ಅರ್ಧ ನಿಮ್ಗೆ ಕೊಡ್ತೀವಿ. ಆವಾಗ ನಿಮ್ಮ ಜೀವನನಾಗುತ್ತೆ, ನಿಮಗೆ ಏನು ನೀವು ಕೆಲಸಗಾರನ್ನೆಲ್ಲ ಇಟ್ಕೊಂಡಿದ್ದೀರಿ ಅವ್ರಿಗೂ ಸಾಧ್ಯವಾದಷ್ಟು ನಿಮ್ಮ ಉಳಿಸ್ಕೊಂಡು ನೀವು ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ನಾವು ಮನೆಯಲ್ಲೇ ಇದ್ಬಿಡ್ತೀವಿ. ಮುಖ್ಯವಾಗಿ ಈಗ ಕೆಲವು ಸರ್ಕಾರಿ ನೌಕರರು ಮನೆಯಲ್ಲಿದ್ದು ಅವ್ರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ, ಕಳೆದ ಬಾರಿ ಆ ಥರ ಮನೆಯಿಂದನೇ ಕೆಲಸ ಮಾಡೀವಿ ಅಂತ ಹೇಳ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿರಲ್ಲ. ಅದೇ ಥರ ನೀವು ವರ್ಕ್ ಫ್ರಮ್ ಹೋಮ್ ಇರಲಿ, ನೀವೆಲ್ಲ ಸರಿ ಇರಿ, ನಿಮಗೆ ನಿಮ್ಮ ಅಕೌಂಟ್ಗೆ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡ್ತೀವಿ. ಸಾಧ್ಯವಾದಷ್ಟು ನಮ್ಮ ನೌಕರರಿಗೆ ಒಂದು ಅರ್ಧ ಕೊಡಿ, ನಮಗೂ ಒಂದಷ್ಟು ಕೊಡಿ. ನಮಗೆ ಬಾಡಿಗೆಗಳೆಲ್ಲ ತೊಗೊಂಡಿರ್ತೀವಲ್ಲ, ಬಾಡಿಗೆಗಳೇ ಒಂದು ಅರ್ಧ ನೀವೇ ಅವ್ರಿಗೆ ನೇರವಾಗಿ ವರ್ಗಾವಣೆ ಮಾಡಿ. ನಮಗೂ ಒಂದಷ್ಟು ದೈನಂದಿನ ಜೀವನಕ್ಕೆ ನೀವು ಎಷ್ಟು ದಿನ ಆದರೂ ಲಾಕ್ಡೌನ್ ಮಾಡಿ, ನಾವೇನು ಬೇಡ ಅಂತ ಹೇಳಲ್ಲ. ಇನ್ನು ಕೊನೆಗೆ ಉಳಿದಿರೋದು ಅದೊಂದೇ ಅವಕಾಶ, ಅದೊಂದು ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಈಗ ಮೈಸೂರು ಪ್ರವಾಸಿ ತಾಣಗಳ ಒಂದು ತವರೂರು, ಸೊ ಪ್ರವಾಸೋದ್ಯಮ ಹೇಗಿದೆ? ಪ್ರವಾಸೋದ್ಯಮ ಪೂರ್ತಿ ನೆಲ ಕಚ್ಚಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಪ್ರವಾಸೋದ್ಯಮಕ್ಕಾಗಲಿ ಎಲ್ಲ ಮುಚ್ಚಿದ್ದಾರೆ. ಚಾಮುಂಡಿ ಬೆಟ್ಟ ಮುಚ್ಚಿದ್ದಾರೆ, ಝೂ ಮುಚ್ಚಿದ್ದಾರೆ, ಮೃಗಾಲಯ ಮುಚ್ಚಿ ಓಪನ್ ಇದ್ದರೂ ಕೂಡ ಶೇಕಡ 5ರಷ್ಟೇ ಬರ್ತಾ ಇದ್ದಿದ್ದು ಪೂರ್ತಿ ಪೂರ್ಣ ಮಟ್ಟದಲ್ಲಿ ಮುಚ್ಚಿದ್ರಿಂದ ಅದೇನು ಪ್ರವಾಸೋದ್ಯಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ಸೊನ್ನೆ ಪ್ರವಾಸೋದ್ಯಮ ಇವತ್ತಿನ ದಿವಸ ದೊಡ್ಡ ಸೊನ್ನೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ ಅವರ ಮಾತುಗಳು. ಪ್ರಮುಖವಾಗಿ ಪ್ರವಾಸೋದ್ಯಮ ನೆಲಕಚ್ಚಿದೆ, ಮತ್ತೊಂದೆಡೆ ಈಗ ಹೊಸ ಹೊಸ ಸುತ್ತೋಲೆಗಳಿಂದಾಗಿ ಹೋಟೆಲ್ ನಡೆಸೋದೇ ದೊಡ್ಡ ಕಷ್ಟಕರವಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಏನು ಕಾರ್ಮಿಕರು ಇರಬಹುದು, ಜೊತೆಗೆ ನಮ್ಮ ಹೋಟೆಲ್ ನಿರ್ವಹಣೆ ಇರ್ಬೋದು, ಇದೆಲ್ಲದರ ನಿರ್ವಹಣೆ ಸಾಕಷ್ಟು ಸಂಕಷ್ಟಕ್ಕೀಡು ಮಾಡಿದೆ. ಹೀಗಾಗಿ ಸರ್ಕಾರ ನಮ್ಮ ಹತ್ರ ಗಮನ ಹರಿಸೋ ಮುಖಾಂತರ ಲಾಕ್ಡೌನನ್ನೇ ಮಾಡಲಿ, ಆದರೆ ನಮಗೆ ಸಹಕರಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪುನೀತ್ ನ್ಯೂಸ್ 1 ಕನ್ನಡ, ಮೈಸೂರು.